ಅವರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ. ಬಹಳ ಜನಗಳಿಗೆ ಅದು ಬರುವುದಿಲ್ಲ. ಕೆಲವೇ ಕೆಲವು ದೈವಾಂಶ ಸಂಭೂತರಿಗೆ ಆ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇರ್ತದೆ. ಆ ಮ್ಯಾಗ್ನೆಟಿಕ್ ಸ್ಪೆಲ್ ಆ ಚೌಕಟ್ಟಿನಲ್ಲಿ ನಾವುಗಳೆಲ್ಲರೂ ಕೂಡ ಸೇರಿ ಹೋಗ್ತೀವಿ. ಇನ್ನು ಅಂತಹ ಒಂದು ಡಿವೈನ್ ಮ್ಯಾಗ್ನೆಟಿಕ್ ಸ್ಪೆಲ್ಲನ್ನು ಸತ್ಯ ಸಾಯಿಬಾಬಾ ಅವರು ಪಡೆದಿದ್ರು ಅನ್ನತಕ್ಕಂಥದ್ದನ್ನು ನನ್ನ ವ್ಯಕ್ತಿಗತವಾದಂಥ ಸಂಬಂಧದಲ್ಲಿ ನಾನು ಹೊರತುಕೊಂಡೆ. ಅವರನ್ನು ನೋಡಿ ಮತ್ತೆ ನಮ್ಮ ದಿನನಿತ್ಯ ಕಾರ್ಯಭಾರಗಳಿಗೆ ನಾವು ಮರಳುವಾಗ ನಮ್ಮಲ್ಲಿ ಒಂದು ಹೊಸ ಚೇತನ, ಹೊಸ ಚೈತನ್ಯ ಇವೆರಡೂ ಕೂಡ ಬರ್ತಾ ಇತ್ತು. ಮುಂದೆ ನಾವು ಆ ನಿಟ್ಟಿನಲ್ಲಿ ಹೋಗಲಿಕ್ಕೆ ಅವರು ನಮಗೆ ಹುರಿದುಂಬಿಸ್ತಾ ಇದ್ರು. ಬಂಧುಗಳೇ, ಸತ್ಯ ಸಾಯಿಬಾಬಾ ಅವರು ಒಬ್ಬ ದೈವಾಂಶ ಸಂಭೂತ ಪ್ರವಾದಿಗಳು. ಅವರನ್ನು ನೋಡಿದಾಗ ನಮ್ಮಲ್ಲಿ ಎನರ್ಜಿ, ಆ ಮೀಟರ್ ಸ್ವಾಭಾವಿಕವಾಗಿ ಮೇಲೆ ಹೋಗ್ತಿತ್ತು. ಇದು ಅವರ ಹೆಸರಿನಲ್ಲಿ ಚಿತ್ರವನ್ನು ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಮುಂದೆ ಬಂದಿರತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಒಂದು ಹೊಸ ಆಶಾಕಿರಣವನ್ನು ಹೊಂದಿದ್ದೇವೆ. ಕಾರಣ ಶ್ರೀ ಸಾಯಿ ವೇದಿಕ್ ಫಿಲ್ಮ್ಸ್ನ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಚಿತ್ರವನ್ನು ತೆಗೀಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಪಟ್ಟೆ. ಅವರಿಗೆ ಶಿರಡಿ ಸಾಯಿಬಾಬಾ ಅವರ, ಸತ್ಯ ಸಾಯಿಬಾಬಾ ಅವರ ಅಖಂಡವಾದಂಥ ಆಶೀರ್ವಾದ ಮತ್ತು ಅವರ ಪ್ರೊಟೆಕ್ಷನ್ ಅವು ನಿಮಗೆ ಸಿಗಲಿ ಹಾಗೆ ಅಂತೇಳಿ ನಾನು ಅತ್ಯಂತ ಅಭಿಮಾನದಿಂದ ಹಾರೈಸಿ ನನಗೆ ಈ ದಿವಸದಲ್ಲಿ ಕರೆದುಕೊಂಡು ಬಂದು ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಸ್ನೇಹಿತರ ಸಾಯಿಯವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ಕೆಲವು ಅಗ್ರಗಣ್ಯರಿದ್ದಾರೆ ಅವರೆಲ್ಲರ ಅಭಿಮಾನಿ ನಾನು ಮತ್ತು ಅವರಿಗೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇಲ್ಲಿ ನೆಟ್ಟಿರ್ತಕ್ಕಂಥ ತಮಗೆಲ್ರಿಗೂ ಕೂಡ ನನ್ನ ವಿಶ್ವಾಸನೀಯವಾದಂಥ ನಮಸ್ಕಾರಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.